ಎಲ್ಲರಿಗೂ ನಮಸ್ಕಾರ, ಇವತ್ತು ಚೆನ್ನಾಗಿದ್ದೀನಿ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ತುಮಕೂರಲ್ಲಿ ಸುಚೇತಾ ಮೇಕ್ ಓವರ್ ಸ್ಟುಡಿಯೋಗೆ ಬಂದಿದ್ದೀನಿ. ಇವತ್ತು ಅಕ್ಕ ನನಗೆ ಒಂದು ಶೂಟ್ ಮಾಡ್ಬೇಕಂತ ಇದ್ದಾರೆ, ಒಂದು ಕಾನ್ಸೆಪ್ಟ್ ಶೂಟ್. ಸೊ ಅದೇನು ಅಂತ ಹೇಳ್ಬಿಟ್ಟು ನಾವು ಸುಚೇತಾ ಅಕ್ಕನೇ ಕೇಳೋಣ. ಅಕ್ಕ ನಮಸ್ತೆ. ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ವೆಲ್ಕಮ್. ಥ್ಯಾಂಕ್ ಯು. ಇವತ್ತು ನಾನು ಮಾಡ್ಬೇಕು ಅನ್ಕೊಂಡಿರೋದು ಸರಸ್ವತಿ ಕಾನ್ಸೆಪ್ಟ್. ಸೊ ಹೋಪ್ ಫಾರ್ ದ ಬೆಸ್ಟ್, ನಾವೇ ಮಾಡಬೇಕು ಅಂತ ಎಕ್ಸೈಟ್ ಅಲ್ಲಿ ಇದ್ದೀನಿ ನಾನು. ಓಕೆ. ದೇವರಾಜ ದುರ್ಗ ಹತ್ರ, ದೇವರಾಜ ದುರ್ಗ ಅಂದರೆ ಕಲ್ಯಾಣಿ ಇದೆಯಲ್ಲ, ಸೊ ಅಲ್ಲಿ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಓಕೆ. ನೀವು ಎಕ್ಸೈಟ್ ಆಗ್ತೀರ? ನಾನು ತುಂಬ ಎಕ್ಸೈಟ್ ಆಗ್ತೀನಿ. ಆ್ಯಕ್ಚುಲಿ ಅಕ್ಕ ನನ್ನ ದೇವಿ ಥರ ಹಾಕೊಳ್ಳೋದು ತುಂಬ ಇಷ್ಟ ಅಂತ ಯಾವಾಗಲೂ ಕೇಳ್ತಿದ್ದೆ. ನಾವು ತುಂಬ ಹಿಂದೆನೇ ಮಾಡಬೇಕಿತ್ತು, ಬಟ್ ಅದಾಗಲಿಲ್ಲ ಏನೋ ಕಾರಣಾಂತರಗಳಿಂದ. ಸೊ ಇವತ್ತು ಕಾಲ ಕೂಡ ಬಂದಿದೆ. ಸೊ ನಾನು ತುಂಬ ಎಕ್ಸೈಟ್ ಆಗ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ನೀವು ಈ ವಿಡಿಯೋ ಮೂಲಕ ಹೇಗೆ ಬರುತ್ತೆ ಔಟ್ಪುಟ್ ಅಂತ ನೋಡಿ. ಥ್ಯಾಂಕ್ ಯು. ಈ ಒಂದು ಮೇಕಪ್ ವಿಡಿಯೋನ ನಾನು ದಸರಾ ಟೈಮಲ್ಲಿ ಮಾಡಿದ್ದು. ಆ ಟೈಮಲ್ಲೇ ಈ ಒಂದು ಕಾನ್ಸೆಪ್ಟ್ ಶೂಟ್ ಮಾಡಿದ್ದು. ಬಟ್ ನಾನು ಅಷ್ಟೊಂದು ಬ್ಯುಸಿ ಇದ್ದ ಇಲ್ಲಿವರೆಗೂ ಪೋಸ್ಟ್ ಮಾಡಿರಲಿಲ್ಲ ಅಂತ ಅಲ್ಲ, ನನಗೆ ಮೂಡ್ ಇರಲಿಲ್ಲ ಯಾವುದೇ ವಿಡಿಯೋ ಮಾಡೋದಕ್ಕೆ, ಏನು ಅಪ್ಲೋಡ್ ಮಾಡಲಿಕ್ಕೆ. ಹಾಗಾಗಿ ನಾನೇನು ಪೋಸ್ಟ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡಬೇಕು ಅಂತ ಅನಿಸ್ತು, ಹಾಗೆ ಇತ್ತು ಎಲ್ಲ ಎಡಿಟಿಂಗ್ ಎಲ್ಲ. ಓಕೆ, ಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಸಕ್ಕ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ರು, ಜುವೆಲ್ಸ್ ಹಾಗೆ ಔಟ್ಫಿಟ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು, ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ನನ್ನ ಬೆಸ್ಟ್ ಮೇಕಪ್ ಆರ್ಟಿಸ್ಟ್. ಇವರು ತುಂಬ ಜನ ಮೇಕಪ್ ಮಾಡ್ತಾರೆ ನಮ್ಮ ತುಮಕೂರಲ್ಲಿ, ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನನಗೆ ಸುಚೇತಾ ಅಕ್ಕ ಬೆಸ್ಟ್ ಅಂತ ಅನಿಸುತ್ತೆ. ಯಾರೇ ಕೂಡ ನನಗೆ ಮೇಕಪ್ ಯಾರು ಚೆನ್ನಾಗಿ ಮಾಡ್ತಾರೆ ನಂಗೆ ಸಜೆಸ್ಟ್ ಮಾಡಿ ಅಂತ ಅಂದರೆ 1-3-4 ಮೆಂಬರ್ಸ್ ನಾನು ಹೆಸರು ಹೇಳ್ತೀನಿ. ಅದರಲ್ಲಿ ಫಸ್ಟ್ ಸುಚೇತಾ ಅಕ್ಕ ಇರ್ತಾರೆ, ಯಾಕಂದರೆ ಅವರ ಮೇಕಪ್ ನನಗೆ ತುಂಬ ಸೆಟಲ್ಡ್, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸ್ತು. ಸೊ ಹಾಗಾಗಿ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಸುಚೇತಾ ಅಕ್ಕ ಯಾವುದಾದ್ರೂ ಶೂಟ್ ಕರೆದ್ರು ಅಷ್ಟೇ, ನಾನು ನೋ ಅಂತ ಹೇಳಲ್ಲ, ಖುಷಿಯಾಗಿ ಹೋಗ್ತೀನಿ. ಆ್ಯಂಡ್ ಈ ವಿಡಿಯೋ ಕೂಡ ಮಾಡ್ಕೋಬೇಕಾದ್ರೆ ಅಕ್ಕ ಹಿಂಗೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಅಂದಾಗ ಫುಲ್ ಖುಷಿಯಿಂದ ಮಾಡ್ಕೋ ಪರವಾಗಿಲ್ಲ ಅಂತ ಎಲ್ಲ ಹೇಳಿದರು. ಸೊ ಈ ವಿಡಿಯೋ ಮೂಲಕ ಮತ್ತೊಮ್ಮೆ ಅಕ್ಕ ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಯಾವಾಗಲೂ ಅಷ್ಟು ನಂಗೆ ದೇವಿ ಶೂಟ್ ಅಂದರೆ ತುಂಬ ಇಷ್ಟ ಆಗುತ್ತೆ. ದೇವಿ ಶೂಟ್ ಅಂದರೆ ನನಗೆ ಆಲ್ವೇಸ್ ಎಸ್ ಅಂತ ಹೇಳ್ತಿರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅದೇನೋ ಒಂಥರ ಗೊತ್ತಿಲ್ಲ ನನಗೆ, ಎಲ್ಲ ಮೇಕಪ್ಗಿಂತ ದೇವಿ ಮೇಕಪ್ ಹಾಕಿಸ್ಕೊಳ್ಳೋದಂದ್ರೆ ತುಂಬ ಇಷ್ಟ. ಅಕ್ಕ ನಾನು ಮೊದಲೇ ಹೇಳ್ದಂಗೆ ಮುಂಚೆನೆ ಮಾಡಬೇಕಿತ್ತು ಈ ದೇವಿ ಶೂಟ್ನ, ಅದು ಕಾರಣಾಂತರಗಳಿಂದ ಹೇಳಿದೆ ನಾನು, ಪಾಸಿಬಲ್ ಆಗಲಿಲ್ಲ. ಅದು ಇದಕ್ಕೂ ಮುಂಚೆ ಒಂದು ದೇವಿ ಶೂಟ್ ಮಾಡಿದ್ವಿ, ಅದು ತುಂಬ ಖುಷಿ ಆಯಿತು. ಬಟ್ ಅದರಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಬಿಕಾಸ್ ಟೈಮ್ ಆಗೋಗಿತ್ತು, ಈ ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗಲ್ಲ ಅಂತ ಸುಮ್ಮನೆ ಆದೆ. ಬಟ್ ಅಗೇನ್ ನನಗೆ ದೇವಿ ಡ್ರೆಸ್ ಹಾಕ್ಕೊಂಡು ಶೂಟ್ ಮಾಡಿಸ್ಕೊಳ್ಳೋಂಥ ಅವಕಾಶ ಸಿಕ್ತು. ಹಾಗಂತ ಹೇಳ್ಬಿಟ್ಟು ನಾನು ದೇವಿ ಅದು ಇದು ಅಂತ ಎಲ್ಲ ಅಲ್ಲ, ಏನೋ ಒಂದು ಸ್ವಲ್ಪ ಪುಣ್ಯ ಮಾಡಿರ್ತೀವಿ ನಾವು ದೇವಿ ಥರ ರೆಡಿ ಆಗೋದು. ಹಾಗಂತ ನಾವೇ ದೇವಿ ಅಂದ್ಕೊಳ್ಳೋದು ಅದೆಲ್ಲ ಇಲ್ಲ. ಯಾವತ್ತಿದ್ರೂ ದೇವ್ರು ದೇವರೇ, ನಾವು ನಾವೇ ಆಗಿರ್ತೀವಿ. ದೇವ್ರಿಗೂ ನಮಗೂ ಮನುಷ್ಯರಿಗೂ ಕಂಪೇರ್ ಮಾಡೋದೇ ಅಲ್ಲ. ಸೊ ಮೇಕಪ್ ಎಲ್ಲ ಮುಗಿದಿದೆ, ನೆಕ್ಸ್ಟ್ ಅಕ್ಕ ಹೇರ್ ಸ್ಟೈಲ್ ಮಾಡ್ತಾರೆ, ದೆನ್ ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ, ಔಟ್ಪುಟ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿ. ಮೇಕಪ್ ಎಲ್ಲ ಆಯಿತು, ಹೇರ್ ಸ್ಟೈಲ್ ಮಾಡ್ತಾ ಇದ್ರು ಅಕ್ಕ. ಆ್ಯಂಡ್ ಎರಡು ಗಂಟೆ ಅಥವಾ 3 ಗಂಟೆ ಆಗಿತ್ತು ಅಂತ ಅನ್ಸುತ್ತೆ ಊಟ ಮಾಡಿದಾಗ, ಊಟದ ಟೈಮ್. ಊಟ ಮಾಡಿ ಆಮೇಲೆ ನೆಕ್ಸ್ಟು ಹೇರ್ ಸ್ಟೈಲ್ ಎಲ್ಲ ಮಾಡಿದ್ರು. ಅದಾದಮೇಲೆ ಫುಲ್ಲು ರೆಡಿ ಆಗಿದ್ದೀನಿ, ಇದೇ ಥರ ನಾನು ರೆಡಿ ಆಗಿದ್ದಿದ್ದು. ಆ್ಯಂಡ್ ಶೂಟ್ ತುಂಬ ಚೆನ್ನಾಗಿತ್ತು, ಆ್ಯಂಡ್ ಮೇಕಪ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ನಾನೇ ನೋಡ್ಕೊಂಡ್ರೆ ವಾವ್ ಇದು ನಾನೇನ ಅನ್ಸುತ್ತಾರೆ. ಆಬ್ವಿಯಸ್ಲಿ ಮೇಕಪ್ ಆ್ಯಂಡ್ ವಿತೌಟ್ ಮೇಕಪ್ ಅದು ತುಂಬ ಡಿಫ್ರೆನ್ಸ್ ಇರುತ್ತೆ, ಐ ನೋ. ಬಟ್ ಅದೇನು ಹಣೆ ಮೇಲೆ ಅದು ಹಚ್ಚಿದ್ರಿಂದ ಒಂದು ಡಿವೈನ್ ಕಳೆ ಬಂತು. ಹೆಂಗೆ ಕಾಣ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹೋದ್ವಿ ಅಲ್ಲಿ, ಫೋಟೋಗ್ರಾಫರ್ ಬರೋದು ಲೇಟ್ ಆಗುತ್ತೆ ಅಂತೇಳಿ ಅಲ್ಲೇ ಚುರುಮುರಿ ಬೋಂಡ ಎಲ್ಲನೂ ಕೊಚ್ಚಿದ್ರು ಅವರೇ. ಅದನ್ನು ತಿಂದ್ವಿ. ನೆಕ್ಸ್ಟ್ ಸಾಗರ್ಬ್ರೋ ಬಂದರು ಫೋಟೋಗ್ರಾಫರ್. ಇವರು ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಡ್ತಾರೆ, ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರ ವಿಡಿಯೋ ಮಾಡೋದು. ಲೈಕ್ ಸಾಗರ್ ಬ್ರೋ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು, ತುಂಬ ಖುಷಿ ಆಯಿತು. ಲೈಕ್ ತುಂಬ ಫ್ರೆಂಡ್ಲಿಯಾಗಿ ಕೂಡ ಇರ್ತಾರೆ. ಆ್ಯಂಡ್ ಈ ವಿಡಿಯೋ ಔಟ್ಪುಟ್ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ID ಸಂಧ್ಯಾ ಜಿರಾಜ್ ಅಂತ ಇದೆ, ಹೋಗಿ ನೀವು ಚೆಕ್ ಮಾಡಿದ್ರೆ ಔಟ್ಪುಟ್ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು.
ಆ್ಯಂಡ್ ಅದು ದಸರಾ ಟೈಮ್ ಆಗಿದ್ದರಿಂದ ನಾವು ವಾಪಸ್ ಬರಬೇಕಾದ್ರೆ ಫುಲ್ ಎಲ್ಲ ನಮ್ಮ ಇಡೀ ತುಮಕೂರಿಗೆ ಲೈಟಿಂಗ್ಸ್ ಬಿಟ್ಬಿಟ್ಟಿದ್ರು, ಜಗಮಗ ಅಂತಿತ್ತು ಲೈಟ್ಸ್ ಎಲ್ಲ. ನೋಡೋದಕ್ಕೆ ಒಂಥರ ಖುಷಿ, ಈ ಥರ ಎಲ್ಲ ಲೈಟ್ಸ್ ಎಲ್ಲ ಹಾಕ್ದಾಗ ನಮ್ಮ ತುಮಕೂರನ್ನ. ಎಲ್ಲ ವಿಡಿಯೋದಲ್ಲೂ ನೀವು ಕಾಮನ್ ಆಗಿ ಆಂಜನೇಯ ಸ್ವಾಮಿನ ನೋಡ್ತೀರಾ, ಯಾಕಂದರೆ ಎಲ್ಲೋದ್ರೂ ಶೂಟಿಗೆ ಅಲ್ಲೇ ಓಡಾಡ್ತಿರ್ತೀವಿ. ನನಗೆ ಸ್ಟಾರ್ಟಿಂಗ್ ಹೆಂಗೆ ಹೋಗಿರ್ತೀವೋ ಮೇಕಪ್ಗೆ, ಏನು ಮೇಕಪ್ ಇಲ್ದಲೆ ನಮ್ಮ ಡ್ರೆಸ್ ಹಾಕೊಂಡು ಹೋಗಿರ್ತೀವೋ, ಕೊನೆಗೂ ಅಷ್ಟೇ ಶೂಟ್ಸ್ ಎಲ್ಲ ಮುಗಿದ್ಮೇಲೆ ಎಲ್ಲನೂ ಬಿಚ್ಚಿಟ್ಬಿಟ್ಟು ಕೊಟ್ಟು ಅಲ್ಲಿ ನಾರ್ಮಲ್ ನಾವು ಹೆಂಗೆ ಹೋಗಿದ್ವೋ ಹಾಗೆ ವಾಪಸ್ ಬರ್ತೀವಿ. ಲೈಕ್ ಮ್ಯಾನಿಕ್ಯೂರ್ ಥರ ಅದೆಲ್ಲ ಅಷ್ಟು ಮೇಕಪ್ ಒಡವೆ ಎಲ್ಲ ಹಾಕೊಂಡು ಎಲ್ಲ ಬಿಚ್ಚಿದ ತಕ್ಷಣ ಒಂಥರ ರಿಲ್ಯಾಕ್ಸ್ ಫೀಲ್ ಸಿಗುತ್ತೆ. ಅದರಲ್ಲೂ ಹೇರ್ ಎಕ್ಸ್ಟೆನ್ಷನ್ ಆಗಿರ್ತಾರಲ್ಲ, ಅದು ಫುಲ್ಲು ಹೆವಿ ಅನಿಸುತ್ತೆ. ಅದನ್ನು ತೆಗ್ದಿದ ತಕ್ಷಣ ಫುಲ್ಲು ಫ್ರೀ, ಏನೋ ತಲೆ ಮೇಲಿಂದ ಒಂದು ದೊಡ್ಡ ಭಾರ ಇಳಿದಿದೆ ಅಂತ ಅನಿಸುತ್ತೆ. ಆ್ಯಂಡ್ ಮೇಕಪ್ಪು ಕೂಡ ಅಷ್ಟೇ, ಎಲ್ಲ ಅಲ್ಲೇ ರಿಮೂವ್ ಮಾಡಿಕೊಂಡು ನಾವು ಹೆಂಗಿದ್ವೋ ಹಂಗೆ ವಾಪಸ್ ಬರ್ತೀವಿ. ಇದಷ್ಟೇ ನಮ್ಮ ಮೇಕಪ್ ಜೀವನ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಆ್ಯಂಡ್ ಯಾವಾಗಲೂ ಹೇಳ್ದಂಗೆ ಇಲ್ಲಿವರೆಗೂ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ಸ್. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ನನ್ನ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.